ಅದಕ್ಕೆ 100 ರೂಪಾಯಿ. ಬ್ರೋ ರೆಡಿ ರೀ, ಇವಾಗ ಯಾವುದೋ ಬೀಚ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ಬೀಚು ಹೆಸರು ಗೊತ್ತಿಲ್ಲ, ಕೇಳೋಣ ಹೆಸರು. ಬ್ರೋ ಯಾವ ಬೀಚ್ ಹೋಗ್ತಿರೋದು? ಸರ್ನೆಟಿ ಬ್ರಿಡ್ಜ್, ಸರ್ನೆಟಿ ಬೀಚ್. ಬಂದಿದ್ದ ರೋಡಲ್ಲೇ ಹೋಗೋದು, ಸೊ ಜಾಸ್ತಿ ವ್ಲಾಗ್ ಮಾಡಲ್ಲ. ಬೀಚ್ ಹತ್ರ ಸಿಕ್ಕಣ. ಯಾವುದು ಗುರು ಇದು? ಚಿಕ್ಕ ಚಿಕ್ಕ ಸೊಂದಿಗಳಲ್ಲೆಲ್ಲ ಆಯ್ತಾ ಬೀಚು? ಓ ಇಲ್ಲೂ ಆರ್ಕಿಟೆಕ್ಚರ್ ಎಲ್ಲ ಫುಲ್ ಸೂಪರ್ ಇದೆ. 20% ಕೇರ್. ಟಿಸಿ ವ್ಯೂ ರೆಸಾರ್ಟ್. ಇನ್ ದ ಬೀಚ್ ಸನ್ಲೈಟ್ ಹಾರ್ಶ್ ಆಗಿ ಹೆಂಗ್ ಹೊಡಿತಾ ಇದೆ ಮುಖಕ್ಕೆ ಅಂದ್ರೆ ಫುಲ್ ಸೂಪರ್ ಇದೆ. ಅರೆ ಇವತ್ತು ಖಾಲಿ ಇದೆ, ಜನ ಯಾರು ಇಲ್ಲ ಇಲ್ಲಿ. ಸೊ ಇಟ್ಸ್ ಗುಡ್ ಅಂಡ್ ಸೇಫ್, ಸರ್ಫಿಂಗ್ ಎಲ್ಲ ಮಾಡ್ತಿದ್ದಾರೆ. ಜನ ಯಾರು ಇಲ್ಲ, ಇವತ್ತು ಮಂಡೆ ಅಲ್ಲ, ಸೊ ಆಬ್ವಿಯಸ್ಲಿ ಜನ ಇರಲ್ಲ. ಸೊ ಇಟ್ಸ್ ಗುಡ್, ಯಾರು ಇಲ್ಲ. ಅರೆ ಸಖತ್ ಗಲೀಜ್ ಮಾತ್ರ ಸಖತ್ ಮಾಡಿದ್ದಾರೆ, ಇದನ್ನೇ ಪಾರ್ಟಿ ಎಲ್ಲ ಮಾಡ್ದಂಗಿದ್ದಾರೆ ಇಲ್ಲಿ. ಸಿಕ್ಕತ್ತಿದೆ ಇಲ್ಲಿ ಅಂಡ್ ಸೂಪರ್. ಸರಿಯಾಗಿ ಅಷ್ಟೇ ಇರೋದು ಬೀಚ್, ಅಷ್ಟೊಂದೇನೂ ಇಲ್ಲ. ಐ ಆಮ್ ಗೆಟಿಂಗ್ ಬೋರ್ಡ್ ಇನ್ ಪಾಂಡಿಚೇರಿ. ಪಾರ್ಟಿ ಮಾಡೋಂಗಿದ್ರೆ ಮಾತ್ರ ಪಾಂಡಿಚೇರಿ ಬರಬೇಕು, ನಾವು ಪಾರ್ಟಿನೂ ಮಾಡಲ್ಲ. ಸೊ ಇಟ್ಸ್ ಗೆಟಿಂಗ್ ಬೋರ್ಡ್. ಅದಕ್ಕೆ ಇವಾಗ ಪ್ಯಾರಡೈಸ್ ಬೀಚ್ ಇವತ್ತು ಮುಗಿಸ್ಬಿಟ್ಟು ಆರೋವಿಲ್ಲಾಗಿ ಹೋಗೋಣ ಅಂದ್ಕೊಂಡೆ. ಆ ಬರೀ ಗ್ಲೋಬ್ ಡೂಮ್ ಟೈಪ್ ಇರೋದು ನೋಡೋಕೆ ಮಾತ್ರ ಹೋಗ್ಬೇಕಂತೆ. ಅದು ಬಿಟ್ಟು ಅದಕ್ಕೆ ಕೂಡ ನಾವು ನಡ್ಕೊಂಡು ಹೋಗ್ಬೇಕು, 1.3 ಕಿಲೋಮೀಟರ್ ಸಮಥಿಂಗ್ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ, ನಡೆಯೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಫ್ರೆಂಡ್ಸ್ ಬಂದಿದ್ರಲ್ಲ ಮೋಹನ್ ಅವರು, ಫ್ರೆಂಚ್ ಕಾಲೋನಿ ನೋಡಬೇಕು ಅಂತ. ಸೊ ಫ್ರೆಂಚ್ ಕಾಲೋನಿಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಏನೋ ಮಾಡಬೇಕಂತೆ ಅವ್ರಿಗೆ. ಸೊ ವಿಲ್ ಡೂ ಅ ಫೋಟೋಶೂಟ್, ಆಫ್ಟರ್ ದಟ್ ಪ್ಯಾರಡೈಸ್ ಬೀಚ್.
ವಿ ಆರ್ ಬ್ಯಾಕ್ ಆನ್ ದ ರಾಕ್ ಬೀಚ್. ಮತ್ತೆ ಈಗ ರಾಕ್ ಬೀಚಲ್ಲಿ ಇದೀವಿ. ಸುಮ್ಮನೆ ಇವರು ಮೋಹನ್ ಅವರು ನೋಡಿರಲಿಲ್ಲ ಅಂತ ಹೇಳಿದ್ರು, ಸುಮ್ಮನೆ ಅದಕ್ಕೆ ಹಂಗೆ ರಾಕ್ ಬೀಚ್ ಹತ್ರ ಒಂದು ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬಂದೆ. ಫುಲ್ ಜನನೇ ಇಲ್ಲ ಇವತ್ತು, ನೆನ್ನೆ ಎಷ್ಟು ಜನ ಇದ್ದರು ಇವತ್ತು ಫುಲ್ಲಿ ಸೈಲೆಂಟ್. ಜನ ಇದ್ದಾರೆ ಆದರೆ ಅಷ್ಟೊಂದಿಲ್ಲ, ಫುಲ್ ಕಮ್ಮಿ ಕಮ್ಮಿ ಜನ. For so long I was living my life, was so wrong, always numb in my mind, battled on, building scars from the night, so far gone, I was blind. So now that I found what I was looking for, I'm shining a light on the dark that I was coming from. It never broke me down to my knees, where it wanted me to be. Turn on the love for myself, go on, go on, see me for me.